ಹಲೋ ಫ್ರೆಂಡ್ಸ್, ದೀಪಾವಳಿ ಹಬ್ಬ ಅಂದ ತಕ್ಷಣ ಸ್ವೀಟು ಖಾರ ಇವುಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ತೀವಿ. ಸೊ ಇವತ್ತು ನಾನು ಮಾಡ್ತಾ ಇದ್ದೀನಿ ಖಾರ ಖಾರವಾಗಿರುವಂಥ ಸ್ಪೈಸಿಯಾಗಿರುವಂಥ ಸೇವನ. ಇದು ನೀವು ಮಿಕ್ಸ್ಚರ್ ರೀತಿಯಲ್ಲಿ ಕೂಡ ಮಾಡಿಟ್ಕೋಬೋದು, ತುಂಬಾನೇ ಟೇಸ್ಟಿಯಾಗಿರುತ್ತೆ. ಸೊ ಇದನ್ನು ಯಾವ ರೀತಿ ಮಾಡೋದು ಅಂದರೆ, ಮೊದಲು ಒಂದು 12 ಎಸಳು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಇದನ್ನು ಮೇಲ್ಗಡೆ ಇರುವಂಥ ಸಿಪ್ಪೆಯೆಲ್ಲ ತೆಗೆದಿದ್ದೀನಿ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಹಾಗೆ ಕಾಲು ಸ್ಪೂನಷ್ಟು ಓಮ, ಇಷ್ಟು ಹಾಕಿಬಿಟ್ಟು ಗ್ರೈಂಡ್ ಮಾಡಿಬಿಡಿ. ಆಮೇಲೆ ನೀರು ಹಾಕೋಬೋದು, ಆದರೆ ನಾನು ಇಲ್ಲಿ ಎಲ್ಲ ಅದ್ರ ಜೊತೆಗೆ ನೀರು ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡಿರೋಂಥ ಈ ಮೂರು ಪದಾರ್ಥಗಳದ್ದು ನೋಡಿ ಈ ಥರ ಇರುತ್ತೆ, ತುಂಬ ಪೇಸ್ಟಾಗಿ ಕೂಡ ಆಗೋದಿಲ್ಲ. ಹಾಗಾಗಿ ಇದನ್ನು ಫಿಲ್ಟರ್ ಮಾಡ್ಕೊಳ್ಳಿ. ಇದರದ್ದು ಬರೀ ನೀರಿನಂಶ ಮಾತ್ರ ಬೇಕು ನಮಗೆ ಜ್ಯೂಸ್ ಅಂದರೆ, ನೀರಿನಂಶ ಎಕ್ಸ್ಟ್ರಾಕ್ಟ್ ಮಾಡಿರೋಂಥ ಇದರಿಂದ ಸ್ಪೈಸಿಯಾಗಿರುತ್ತೆ. ಬೆಳ್ಳುಳ್ಳಿ ಹಾಗೆ ಜೀರಿಗೆ ಓಮ ಇವುಗಳದ್ದು ಸ್ಮೆಲ್ಲು ಟೇಸ್ಟು ತುಂಬಾ ಯೂನಿಕ್ ಆಗಿರುತ್ತೆ. ಸೊ ಹಾಗಾಗಿ ಈ ಥರ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಇವಾಗ ಇದನ್ನು ಈ ನೀರನ್ನು ನೋಡಿ ಈ ಥರ ಗಟ್ಟಿಯಾಗಿರುತ್ತೆ, ಬೇಕಾದರೆ ಒಂದಷ್ಟು ನೀರು ಕೂಡ ಆ್ಯಡ್ ಮಾಡ್ಕೋಬೋದು. ಇವಾಗ ಒಂದು ಪಾತ್ರೆಗೆ 1/2 ಕಪ್ಪಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ, ಹಾಗೆ 1/2 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ. ಅಕ್ಕಿ ಹಿಟ್ಟು ಹಾಕಿದಾಗ ಗರ್ಗರಿಯಾಗಿ ಬರುತ್ತೆ. ಇದಕ್ಕೆ 1/2 ಸ್ಪೂನಷ್ಟು ಅರಿಶಿನ, ಹಾಗೆ 1/2 ಸ್ಪೂನಷ್ಟು ಖಾರದ ಪುಡಿ ಹಾಕಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿದ್ದೀನಿ. ನೋಡಿ ಎಲ್ಲನೂ ಕ್ಲೀನಾಗಿ ಮಿಕ್ಸ್ ಆಗಬೇಕು. ಅದು ಖಾರದ ಪುಡಿ, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಇದು ಕೂಡ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಬಿಸಿಯಾಗಿರುವಂಥ ಈ ಒಂದು ಸೌಟಷ್ಟು ಎಣ್ಣೆನ ಇದಕ್ಕೆ ಈ ಹಿಟ್ಟಿಗೆ ಹಾಕ್ತಾ ಇದ್ದೀನಿ. ನೋಡಿ ಹಾಕಿದಾಗ ಈ ಥರ ಸೌಂಡ್ ಬರಬೇಕು, ಅಂದರೆ ಬಿಸಿ ಇರಬೇಕು, ಆವಾಗ ಆ ಹಿಟ್ಟಿನಲ್ಲಿ ಸೇರಿದಾಗ ಗರ್ಗರಿಯಾಗಿ ಬರುತ್ತೆ ಸೇವು. ಬಿಸಿಯಾಗಿರುತ್ತೆ, ಅದನ್ನು ನೋಡಿಕೊಂಡು ನೀವು ಚೆನ್ನಾಗಿ ಆ ಹಿಟ್ಟಿನಲ್ಲಿ ಆ ಎಣ್ಣೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾವು ತೆಗೆದಿಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ ಜೀರಿಗೆ ಎಲ್ಲ ರಸನ, ಅದನ್ನು ಕೂಡ ಆ ನೀರನ್ನ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ್ಮೇಲೆ ಒಂಚೂರು ಗಟ್ಟಿನೇ ಇರುತ್ತೆ, ಆಮೇಲೆ ಒಂದು ಸ್ವಲ್ಪ ನೋಡಿಕೊಂಡು ನೀರನ್ನು ಹಾಕೋಬೇಕು. ಒಂದು ಸ್ವಲ್ಪ ತೆಳುವಾಗೇ ಇರಬೇಕು, ತುಂಬ ಗಟ್ಟಿಯಾಗಿ ಕೂಡ ಇರಬಾರ್ದು. ನೋಡಿ ಈ ಥರ ತೆಳುವಾಗಿರಬೇಕು, ಯಾಕಂದರೆ ನಾವು ಚಕ್ಕಲಿ ಹುರುಳಲ್ಲಿ ಹಾಕಿದಾಗ ಈಸಿಯಾಗಿ ಒತ್ತೋದಕ್ಕೆ ಬರಬೇಕು. ಸೊ ನಮ್ಮನೇಲಿದೆ ನೋಡಿ, ಇದೆ ಪ್ಲಾಸ್ಟಿಕ್ದಿದೆ ನಮ್ಮನೇಲಿ, ನಾನು ಇನ್ನೂ ತೊಗೊಂಡಿಲ್ಲ ಆ ಥರದ್ದು. ನಾನು ತುಂಬ ರೇರಾಗಿ ಮಾಡೋದು ಇದನ್ನೆಲ್ಲ. ಸೊ ಹಾಗಾಗಿ ನಾನು ಪ್ಲಾಸ್ಟಿಕ್ ತೊಗೊಂಡಿರೋದ್ರಿಂದ ನೋಡಿ ಈ ಥರ ದೊಡ್ಡ ದೊಡ್ಡದಾಗಿರುವಂಥ ಹೋಲ್ಸ್ ಇರೋದರಲ್ಲೇ ಹಾಕಿದ್ದೀನಿ. ಫಸ್ಟ್ ಟ್ರೈ ಮಾಡಿದೆ, ತುಂಬಾ ಚೆನ್ನಾಗಿ ಬಂದಿತ್ತು. ನೋಡಿ ಒಳ್ಳೆ ಹೂವು ಇದ್ದಂಗೆ ಇದೆ ಇದು. ಇದನ್ನು ನೀವು ಹಾಗೆ ಕೂಡ ತಿನ್ಬೋದು, ಇಲ್ಲಾಂದರೆ ನೀವು ಜಸ್ಟ್ ಒಂದು ಕೈಯಲ್ಲಿ ಈ ಥರ ಪ್ರೆಸ್ ಮಾಡಿದ ತಕ್ಷಣ ಎಲ್ಲ ಗರಿಗರಿಯಾಗಿರೋದ್ರಿಂದ ಸಣ್ಣ ಸಣ್ಣ ಪೀಸ್ಗಳಾಗುತ್ತೆ. ಅದನ್ನು ಬೇಕಾದರೆ ನೀವು ಮಿಕ್ಸ್ಚರ್ ರೀತಿಯಲ್ಲಿ ಕೂಡ ಆ್ಯಡ್ ಯಾವುದಕ್ಕಾದರೂ ನೀವು ಈ ಬೇಲ್ಪುರಿ ಇದಕ್ಕೆಲ್ಲ ಆ್ಯಡ್ ಮಾಡ್ಕೊಂಡು ತಿಂದಾಗ ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಈ ಥರ ಒಂದು ಸ್ವಲ್ಪ ದಪ್ಪದಲ್ಲೂ ಕೂಡ ಮಾಡಿದ್ದೀನಿ, ಹಾಗೆ ಒಂದು ಸಣ್ಣ ಸಣ್ಣ ಹೋಲ್ ಇರುತ್ತಲ್ಲ ಅದು ಸೇಮ್ ಸೇವ್ ಥರನೇ ಬರುತ್ತೆ. ನೀವು ಹೊರಗಡೆ ಕಿಂತ ಮನೇಲಿ ನೀವು ಇನ್ನೂ ಟೇಸ್ಟಿಯಾಗಿರೋದನ್ನೇ ಮಾಡ್ಕೊಂಡು ತಿನ್ಬೋದು. ಸೊ ನೆಕ್ಸ್ಟ್ ನಾನು ಮಾಡ್ತಾ ಇದ್ದೀನಿ ನೋಡಿ, ಸಣ್ಣ ಸಣ್ಣದಿರೋಂಥ ಹೋಲ್ನಲ್ಲಿ ಮಾಡಿದೆ. ತುಂಬಾ ಈಸಿ, ಹಾಗೆ ಟೇಸ್ಟಿಯಾಗಿಯೂ ಆಗುತ್ತೆ, ಹಾಗೆ ಬೇಗ ಕೂಡ ಆಗೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಇದು, ಒಳ್ಳೆ ಗೋಲ್ಡನ್ ಕಲರ್ ಬರೋ ತನಕ ಈ ಥರ ಮಾಡಿದ್ರೆ ಸಾಕು, 1-2 ನಿಮಿಷ ಸಾಕು ಅಷ್ಟೇ. ಎಣ್ಣೆನಲ್ಲಿ ಚಟ್ಪಟ ಅಂತ ಆಗೋಗುತ್ತೆ. ನೀವು ಕೂಡ ಇದನ್ನು ಟ್ರೈ ಮಾಡಿ, ಹಬ್ಬದಲ್ಲಿ ಈಸಿಯಾಗಿ ಇದನ್ನು ಮಾಡಿಟ್ಕೊಂಡ್ಬಿಟ್ರೆ ಸ್ವೀಟ್ ಜೊತೆಗೆ ಇದು ಕೂಡ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹೇಗಿದ್ದರೂ ಗೆಸ್ಟ್ಗಳು ಯಾರಾದರೂ ಬಂದಾಗ ಇದನ್ನು ಕೊಟ್ಟರೆ ತುಂಬಾ ಟೇಸ್ಟಿಯಾಗಿ ಯೂನಿಕ್ ಆಗಿದೆ ಇದರ ಟೇಸ್ಟ್ ಕೂಡ. ಸೊ ಫ್ರೆಂಡ್ಸ್ ನೋಡಿ ಎಷ್ಟು ಗರಿಗರಿಯಾಗಿತ್ತು ಅಂದರೆ, ನೀವು ನೋಡಿ ಸೊ ಫ್ರೆಂಡ್ಸ್ ಈ ಥರ ಗರ್ಗರಿಯಾಗಿರೋಂಥ ಸೇವನ ನೀವು ಮನೇಲಿ ಮಾಡಿ, ಹಾಗೆ ಈ ದೀಪಾವಳಿ ಹಬ್ಬದಲ್ಲಿ ಸ್ವೀಟ್ ಜೊತೆಗೆ ಖಾರ ಕೂಡ ಮಾಡಿ ನೀವು ಕೂಡ ಈ ದೀಪಾವಳಿನ ಆಚರಿಸಿ. ಥ್ಯಾಂಕ್ ಯು.